ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಸಪ್ತಸಾಗರದ ಆಚೆ ಎಲ್ಲೋ ಅಫಿಷಿಯಲ್ ಟ್ರೈಲರು ರಿಲೀಸ್ ಆಗಿದೆ ಅಂತ ಅನ್ಬೋದು. ಟ್ರೈಲರು ಸಿಕ್ಕಾಬಿಟ್ಟೆ ಬೇರೆ ಲೆವೆಲ್ ಆಗಿದೆ ಅಂತ ಅನ್ಬೋದು. ಹಾಗೆ ಟ್ರೈಲರು ಸಿಕ್ಕಾಬಿಟ್ಟೆ ಎಮೋಷ್ನಲ್ ಆಗಿ ಅವ್ರಿಗೆ ಪ್ರೇಮ ಮತ್ತು ಅವರ ಬಾಂಡಿಂಗು ಸಿಕ್ಕಾಬಿಟ್ಟೆ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಟ್ರೈಲರ್ ವಿಚಾರಕ್ಕೆ ಬಂದರೆ ಆ ಕತೆ ಒಂದು ಹುಡುಗಿ ನರೇಷನ್ ಮಾಡೋ ವಿಧಾನದಲ್ಲಿ ಆ ಸ್ಟಾರ್ಟಿಂಗ್ ವರ್ಡು ಕತೆ ಅಂತ ಹೇಳ್ಕೊಂಡು ಆ ಮನುವನ್ನ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸು ಆ ಮನು ಎಮೋಷನ್ಸು ಇವರಿಬ್ಬರ ನಡುವೆ ಬಾಂಡಿಂಗು ಅದನ್ನೆಲ್ಲ ಬ್ಯೂಟಿಫುಲ್ಲಾಗಿ ತೋರಿಸ್ರು ಅಂತ ಅನ್ಬೋದು. ಅದ್ರ ನಡುವೆ ಒಂದು ಕ್ರೈಮ್ ವಿಚಾರಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಹಾಗೆ ಅದರಲ್ಲಿ ಪಾತ್ರಗಳು ಏನೇನಿದೆ ಅವರ ಕ್ಯಾರೆಕ್ಟರೈಸೇಷನ್ ಏನೇನು ಅನ್ನೋದನ್ನು ಈ ಟ್ರೈಲರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಅದ್ರ ನಡುವೆ ಅಲೆಗಳ ಸೌಂಡ್ಸ್ಗಳು ಹಾಗೆ ಆ ಕಡಲ ತೀರದಲ್ಲಿ ನಾವು ಇದ್ದೀವಿ ಅನ್ನೋ ರೇಂಜ್ಗೆ ಫೀಲ್ ಮಾಡಿಸೋ ವಿಧಾನ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ಹಾಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೇರೆ ಲೆವೆಲ್ ಅಂತ ಅನ್ಬೋದು. ಸಿಕ್ಕಾಬಿಟ್ಟೆ ನನಗೆ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಹಾಗೆ ಆ ವಿಜುವಲಿ ಕ್ರಿಯೇಟ್ ಮಾಡಿರೋ ಇಂಪ್ಯಾಕ್ಟು ಆ ಸೆಟ್ ವರ್ಕ್ಸ್ಗಳು ಸಿಕ್ಕಾಬಿಟ್ಟೆ ಬೇರೆ ಲೆವೆಲ್ ಇರ್ತು ಅಂತ ಅನ್ಬೋದು. ಎಸ್ಪೆಷಲಿ ನಮ್ಮ ಹೀರೋಯಿನ್ನು ಮತ್ತು ನಮ್ಮ ಹೀರೋ ಇಬ್ಬರ ಕಾಂಬಿನೇಷನ್ಸ್ಗಳು, ಅವರ ಕಣ್ಣೋಟ, ಆ ಕೆಲವೊಂದು ಎಮೋಷನ್ ಸೀನ್ಸ್ಗಳು ಲಿಟ್ರಲ್ಲಾಗಿ ಈ ಟ್ರೈಲರಲ್ಲಿ ಮೇಜರ್ ರೋಲ್ ಕ್ರಿಯೇಟ್ ಮಾಡ್ತು ಅಂತ ಅನ್ಬೋದು. ನನಗಂತೂ ಈ ಟ್ರೈಲರು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ಹಾಗೆ ಮೂವಿ ರಿಲೀಸಿಂಗ್ ಡೇಟ್ ವಿಚಾರಕ್ಕೆ ಬಂದರೆ 1st September 2023 ರಿಲೀಸ್ ಆಗ್ತಾ ಇದೆ. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದು ಸತಿ ಹೋಗಿ ಚೆಕ್ಔಟ್ ಮಾಡಿ ನಿಮಗೆ ಏನಿಸ್ತು ಅಂತ ಟ್ರೈಲರ್ ನೋಡಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ.